ಈಗ ನಾವು ಒಂದು ಅಂದವಾದ ಬೆಳ್ಳೆ ಬಣ್ಣದ ಗೊಂಬೆಯನ್ನು ಮಾಡುವ. ಇದಕ್ಕಾಗಿ ಕೇವಲ ಆಹಾರ ಪದಾರ್ಥಗಳನ್ನು ಮುಚ್ಚಿಡಲು ಉಪಯೋಗಿಸುವ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೂ ಸಾಕು. 30 cm x 30 cm ಆಕಾರದ ಫೈಲ್ಗಳನ್ನು ತೆಗೆದುಕೊಳ್ಳಿ. ಇದನ್ನು ಸುತ್ತಿ ಸಿಲಿಂಡರ್ ಆಕಾರ ಕೊಡಿ. ಎರಡೂ ಬದಿಗಳು ಒಂದರ ಮೇಲೆ ಒಂದರಂತೆ ಬರಲಿ. ಈ ಸುರುಳೆಯ 1/4 ಅಂಶದಲ್ಲಿ ಅದನ್ನು ಕುಕ್ಕಿಸಿ. ಅದಕ್ಕೆ ಮುಖದ ಆಕಾರ ಕೊಡಿ. ಮೊದಲಿಗೆ ಅಲ್ಲಿ 2 ತುಂಡುಗಳನ್ನು ಕತ್ತರಿಸಿ ಅವುಗಳಿಗೆ ಕೈ ಆಕಾರ ಕೊಡಿ. ಮೇಲಿನ ಭಾಗವು ತಲೆ ಹಾಗೂ ಮುಖದಂತೆ ಕಾಣುವ ಹಾಗೆ ಅದನ್ನು ಮಡಚಿ ಹಾಗೂ 2 ಕೈಗಳನ್ನು ಅಲ್ಲಿಂದ ಹೊರಗೆ ತೆಗೆಯಿರಿ. ಸುರುಳೆಯ ಕೆಳಗೆ ದೊಡ್ಡ ಆಕಾರದ ಸ್ಕರ್ಟ್ದಿಂದ ಕಾಲುಗಳು ಹೊರಬರಲಿ. ಇದಕ್ಕಾಗಿ ಕೆಳಗಿನ ಭಾಗದಲ್ಲಿ 2 ತುಂಡುಗಳನ್ನು ಕತ್ತರಿಸಿ ಅದಕ್ಕೆ ಕಾಲಿನ ಆಕಾರ ಕೊಡಿ. ಮೇಲಿನ ಭಾಗವನ್ನು ಸರಿಯಾಗಿ ಸವರಿ ಅದಕ್ಕೆ ಸ್ಕರ್ಟದ ಆಕಾರ ಕೊಡಿ. ಕಾಲುಗಳಿಗೆ ಪಾದಗಳು ಬರುವಂತೆ ಮಡಿಚಿ. ಸ್ಕರ್ಟ್ನಿಂದ ಕಾಲುಗಳು ಹೊರಬಂದಂತೆ ಕಾಣಲಿ. ಸ್ಕರ್ಟಕ್ಕೆ ಸರಿಯಾಗಿ ಮಡಿಚಿ ನವರಿಸಿ. ಈಗ ನಮ್ಮ ಗೊಂಬೆ ತಯಾರಾಯಿತು. ಈ ಮಾಟದ ಗೊಂಬೆ ತನ್ನ ಪಾದಗಳ ಮೇಲೆ ತನಗೆ ನಿಲ್ಲಲು ಹೋಗುವುದು. ಮಕ್ಕಳಿಗೆ ಇದು ಬಹು ಒಂದು ಮೋಜಿನ ಆಟಿಕೆ.